guys, farm accounting 2016 question paper. Quick ಆಗಿ ಓದ್ಬಿಡ್ತೀನಿ, ನೀವು ಕ್ವಿಕ್ ಆಗಿ ಕ್ಲೀನ್ ಆಗಿ ಒಂದ್ ಕಡೆ ಬರ್ಕೊಳ್ಳಿ, ಬರ್ಕೊಂಡು ಆಮೇಲೆ ನನ್ನ ಪಾಠ ಏನ್ ಮಾಡ್ತಾ ಇದ್ದೀನಿ ಒಂದೊಂದೇ ಪಾಯಿಂಟ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬ್ಯಾಕ್ ಬುಕ್ಸ್ ಆಫ್ ರಾಜ್ಕುಮಾರ್ ಫಾರ್ಮ್ ಡ್ರಾ ಅಪ್ ಫೈನಲ್ ಅಕೌಂಟ್ಸ್ ಫಾರ್ ದಿ ಇಯರ್ ಎಂಡ್ ಮಾರ್ಚ್ 2015 ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದ ಡೇಟ್. ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಲೈಫ್ ಸ್ಟಾಕ್ ಪ್ಯಾಡಿ ಕ್ಯಾಟಲ್ ಫೀಡ್ ಫರ್ಟಿಲೈಸರ್ ಸೀಡ್ಸ್ ಪರ್ಚೇಸಸ್ ಲೈಫ್ ಸ್ಟಾಕ್ ಕ್ಯಾಟಲ್ ಫೀಡ್ ಫರ್ಟಿಲೈಸರ್ ಸೀಡ್ಸ್ ಸಂಡ್ರಿ ಡೇಟಾಸ್ ರಿಪೇರ್ಸ್ ಆಫ್ ಎಕ್ವಿಪ್ಮೆಂಟ್ ಫಾರ್ಮ್ ಎಕ್ವಿಪ್ಮೆಂಟ್ ಕ್ರಾಪ್ ಎಕ್ಸ್ಪೆನ್ಸಸ್ ಲೈಫ್ ಸ್ಟಾಕ್ ಎಕ್ಸ್ಪೆನ್ಸಸ್ ಜನರಲ್ ಎಕ್ಸ್ಪೆನ್ಸಸ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಲೈಫ್ ಸ್ಟಾಕ್ ಪ್ಯಾಡಿ ಮಿಲ್ಕ್ ಕ್ರೆಡಿಟಾರ್ಸ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕ್ಯಾಪಿಟಲ್ ಅಕೌಂಟ್ ಬಿಲ್ಸ್ ಪೇಬಲ್ ಇಷ್ಟ ಅಡ್ಜಸ್ಟ್ಮೆಂಟ್ಸ್ ಮೂರ್ ಇದೆ. ಮೂರ್ ಅಡ್ಜಸ್ಟ್ಮೆಂಟ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಕನ್ಸಂಪ್ಷನ್ ಆಫ್ ದ ಫಾರ್ಮ್ output by proprietary milk 6,000, paddy 9,500. Provide 10% depreciation farm equipment and 5% on land and building. That's the drawings. Okay? Sir, mugidu question. Oda, ega. First, Ermana, we'll keep it ready, everything. Everything is ready with us. Ermana, we have to start with the solution. Opening stock. Two, opening stock. Livestock. Yes, see that. 1,50,000. 1,50,000. Next. 60,000. Paddy. 60,000. 60. Then. Cattle feed. 11,000. Fertilizers. 5,000. Next. Sheets. 3,000. Next. That's it. Next, purchases. Yes, two purchases. Livestock. Yes, 30,000. Cattle feed. 60,000. 60,000. Fertilizer. 40s. 16,000. 16,000. 16,000. Next. Seeds. 5,800. Next. Next is sundry debtors. Correct. Sundry debtors. Yes, sir. 25,000. Repair of equipment. Yeah, equipment. So, you'll use money. How would that? Repairs to equipment. Farm equipment. Repairs to equipment. Farm andre, adu yaad adu agbodu. Okay, na livestock farm andre agirbodu, adu adu agirbodu. But farm equipment bandu asset. Correct? ಕರೆಕ್ಟ್ ಅಂದ್ರೆ ಎಷ್ಟು ಅಮೌಂಟ್? 1,70,000. ನೆಕ್ಸ್ಟ್ ಕ್ರಾಪ್ ಎಕ್ಸ್ಪೆನ್ಸಸ್ ನೋಡಿ, ಕ್ರಾಪ್ ಎಕ್ಸ್ಪೆನ್ಸಸ್ 50,400. ಲೈಫ್ ಸ್ಟಾಕ್ ಎಕ್ಸ್ಪೆನ್ಸಸ್ 12,500. ಜನರಲ್ ಎಕ್ಸ್ಪೆನ್ಸಸ್ 11,700. Next, cash in hand. 7,500. Cash at bank. 8,500. Very good. Next, land and building. Okay. 3 lakhs. 3 lakhs. Adjustment is there. Inner column of apathy. Mugito. Next, sales. You see that? Livestock. 48,000. Next. Paddy. 4,12,000. Amele. Milk. 1,57,000. Amele. Sundry creditors. Creditors sundry. Yes, to. 30,000. Amele. Outstanding expenses. Yes, to. 4,400. Yavaglu outstanding expenses illa thagolbe. Okay, na? Capital. 4,81,800. Bills payable. Last of the voting. Yes, sir. 5,200. Aayitu. Ashana. Yes, sir. Trial balance mugidu eshtu athre 5 nimisha aayitu. Very good going. Okay. Next, let's see closing stock. Livestock. 1,32,000. 1,32,000. Amele. Cattle feed. Feed, yes, sir. 6,000. Next. Fertilizer. 3,500. Amele. Seeds. 3,000.
3000. First and what? Balance sheet. If free though, in lakh. Okay, okay balance sheet. First, balance sheet lakh. Closing stock. Dinado? Is to total mabadi. Ondo more than to. Correct? Nalavat ondo, nalavat nalak. 144,500. Correct? ಇಂಡಿವಿಜುವಲ್ ಆಗಿ ಬರೀತಾರೆ ಟೋಟಲ್ ಹೌದಾ ಅಡ್ಜಸ್ಟ್ಮೆಂಟ್ ನಂಬರ್ ಟೂ ಕನ್ಸಂಪ್ಷನ್ ಫಾರ್ಮ್ ಔಟ್ಪುಟ್ ಮಿಲ್ಕ್ ಹೌದಾ ಇಲ್ಲಿ ಡ್ರಾಯಿಂಗ್ಸ್ ಹೌದಾ ಪ್ಯಾಡಿ ಮಿಲ್ಕ್ ಎಷ್ಟು 6,000 ಇನ್ನೇನು ಪ್ಯಾಡಿ ಎಷ್ಟು 9,500 ಎರಡು ಸೇರಿಸಿದ್ರೆ 15,500 ಕರೆಕ್ಟಾ ಓಕೆ ಅಲ್ಲಿ ಇಲ್ಲ ಆಯ್ತು ಅಲ್ಲ ನೆಕ್ಸ್ಟ್ ಪ್ರೊವೈಡ್ 10% ಡಿಪಿ ಆನ್ ಎಕ್ವಿಪ್ಮೆಂಟ್ 5% ಲ್ಯಾಂಡ್ ಬಿಲ್ಡಿಂಗ್ ಕರೆಕ್ಟ್ 10% ಎಕ್ವಿಪ್ಮೆಂಟ್ 17,000 ಇಲ್ಲಿ ಡಿಪಿ ಆನ್ ಎಕ್ವಿಪ್ಮೆಂಟ್ 17,000 ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 5% ಕರೆಕ್ಟ್ 5% ಇಸ್ 15,000 285,000 ಇಲ್ಲಿ ಡಿಪಿಆರ್ 15,000 ಲ್ಯಾಂಡ್ ಬಿಲ್ಡಿಂಗ್ 15,000 ಎಲ್ಲ ಮುಗಿತಲ್ವಾ ತಮ್ಮ ಕ್ವಶನ್ ಮುಗಿತು ಓಕೆ ಫೈನ್ ಲೆಟ್ಸ್ ಸೀ ದ ಪ್ರಾಫಿಟ್ ಆರ್ ಲಾಸಸ್ ಈಗ ಇದ ಕಡೆ ಒಂದೂವರೆ ಎರಡು ಹತ್ತು ಎರಡು ನಲವತ್ತು ಎರಡು ಐವತ್ತು ಎರಡು ಅರವತ್ತು ಎರಡು ಅರವತ್ಮೂರುವರೆ ಇದ ಕಡೆ ಮೂರು ಮೇಲೆ ಇದೆ ಪರವಾಗಿಲ್ಲ ಪ್ರಾಫಿಟ್ ಇದೆ ಆರು ಹನ್ನೆರಡು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಎರಡು ಇದು ಹತ್ತು ಹದಿನಾಲ್ಕು ಒಂದು ಇದು ಹತ್ತು ಒಂದು ಹತ್ತು ಹದಿನಾರು ಹದಿನಾರು ಎರಡು ಹದಿನೆಂಟು ಒಂದು ಲಕ್ಷ ಕರೆಕ್ಟು ಸರ್ ನಾವು ಸೂಪರ್ ಪ್ರಾಫಿಟ್ ಸೂಪರ್ ಫಾಸ್ಟ್ ನಾವು ಹನ್ನೆರಡು ಇಪ್ಪತ್ತು ಏಳು ಹದಿಮೂರು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂರು ಮೂರು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಒಂದು ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರು ಹತ್ತು ಮೂರು ನಾಲ್ಕು ಐದು ಒಂಬತ್ತು ಹತ್ತು ಹನ್ನೊಂದು ಓಕೆ ಈಗ ಪ್ರಾಫಿಟ್ ಬೈ ಪ್ರಾಫಿಟ್ ಕ್ರಾಪ್ 137 800 ಲೈವ್ ಸ್ಟಾಕ್ 85 500 300 13 1 ಕ್ಯಾರೀಸ್ 12 223,000 ನೋಡಿ ಈ ತರ ಡೌಟ್ ಬಂದಾಗ ನನಗೇನೋ ಇದು ಕರೆಕ್ಟ್ ಅಂತ ಅನ್ಸುತ್ತೆ ಯಾಕೆ ನಾನೇ ಮಾಡಿರೋದು ಓಕೆನಾ ಓಕೆ ಇದನ್ನ ನೆಟ್ ಪ್ರಾಫಿಟ್ ಅಂತ ಕರಿತೀನಿ ಮೇಲೆ ತಪ್ಪು ಮಾಡೋದು ಅಸಹಜ ಅಲ್ಲ ಸಹಜ ಅದು ಕರೆಕ್ಟಾ ಹದಿಮೂರು ಒಂದು ಹದಿಮೂರು ಹದಿನಾಲ್ಕು ಹದಿನಾರು ಹದಿನಾರು ಇಪ್ಪತ್ಮೂರು
4,700. Huh? 4,700. So 1,17,600. Okay, ma'am. Okay? Yes, sir. Okay. 6, 9, 13, 13, 9, 6, 23, 5. Correct. 23, 5. Yes, sir. ಓಕೆ ಕಾಪಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಓಕೆ